ಪೊಲೀಸ್ ಅವರುಗಳು ನಾವು ಸಾಕ್ಷಿಗಳನ್ನ ಸಂಗ್ರಹಿಸಿರ್ತೀವಿ. ನಾವು ಪೂರ್ಣ ಪ್ರಮಾಣದಲ್ಲಿ ಒಂದು ಕೇಸ್ನಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸಿರ್ತಕ್ಕಂಥ ಸಾಕ್ಷಿಗಳನ್ನ ಪೂರಕವಾದಂಥ ಎಲ್ಲ ಸಾಕ್ಷಿಗಳನ್ನ ತಗೊಂಡೋಗಿ ವಿಟ್ನೆಸ್ ಬಾಕ್ಸ್ ನಿಲ್ಲಿಸಿ ನಾನೇನು ವಿಟ್ನೆಸ್ನ ಎಕ್ಸಾಮಿನ್ ಮಾಡಿದ್ದೀನಿ ಅದೇ ರೀತಿ ಹೇಳಿದ್ರೆ ಯಾವ ಕಾರಣಕ್ಕೂ ಒಪ್ಪಿಟಲ್ ಆಗುವುದಿಲ್ಲ ಕೇಸು. ಯಾವುದೇ ಪೊಲೀಸರುಗಳಿಗೆ ಇದರಲ್ಲಿ ಡಿಸ್ಇಂಟ್ರೆಸ್ಟ್ ಅಂದರೆ ಬೇಡ ಏನೋ ಆಯಿತು ಜೀವನ ಮಾಡಿಕೊಡ್ತಾರೆ ಶಿಕ್ಷೆ ಕೊಡ್ಸ್ತಕ್ಕಂಥ ಮನೋಪ್ರವೃತ್ತಿಗಳು ಪೊಲೀಸರಲ್ಲಿ ಈ ಕೇಸ್ಗಳಲ್ಲಿ ಇಲ್ಲ ಖಂಡಿತವಾಗ್ಲೂ. ಈವನ್ 304B ಕೇಸಲ್ಲೂ 99% ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಚಿಕ್ಕ ಮಕ್ಳು ಇರ್ತಾರೆ, ಏನೋ ಆಸ್ತಿ ಕೊಟ್ಬಿಡ್ತಾರೆ, ಅವಳಿಗೊಂದು ಸ್ವಲ್ಪ ಪ್ರಾಪರ್ಟಿ ಕೊಟ್ಬಿಡ್ತಾರೆ, ಎಲ್ಲ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಇವೆಲ್ಲ ನಮ್ಮ ಕಣ್ಮುಂದೆ ನಡೀತಾ ಇರ್ತವೆ ಪ್ರತಿ ದಿವಸ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ನಮ್ಮ ಪೊಲೀಸ್ ಆಫೀಸರ್ಗಳು ಹೇಗೋ ನಡೆದೋಗ್ಬಿಡಲಿ ಸಮಾಜದಲ್ಲಿ ಬರ್ತಾ ಇರ್ತವೆ ಹಾಗೆ ಇವು ಹೋಗ್ಬಿಡಲಿ ಅಂದ್ಬಿಟ್ಟು ಅಂತ ಕನ್ವಿಕ್ಷನ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಫಾಲ್ಸ್ ಕೇಸ್ ಅನ್ನುವಂಥದ್ದು ಇದೆಯಲ್ಲ ಅದನ್ನು ನಾನು ಒಪ್ಕೊಳ್ಳುವಂಥದ್ದಲ್ಲ. ಕಾನೂನು ಅವ್ರ ಪರ ಇದೆ, ಕಾನೂನು ಪ್ರಕಾರವಾಗಿ ಏನಿರ್ತದೆ ಹಾಗೆ ಡಿಫೆನ್ಸ್ ಮಾಡ್ಕೋಬೇಕು ಅನ್ನುವಂಥದ್ರಲ್ಲಿ ಮಾಡ್ತಾ. ಆಮೇಲೆ ನೀವು ಬಿ ರಿಪೋರ್ಟ್ ಹಾಕಲಿಲ್ಲ ಕೇಸ್ಗಳನ್ನ, ನೀವು ಎಲ್ಲ ಬಂದವನ್ನೆಲ್ಲ ಹಾಕ್ಬಿಟ್ಟು ಬಿ ರಿಪೋರ್ಟು ಹಾಕಿದ್ದೀವಿ ನಾವು. ಅದನ್ನು ಗಟ್ಟಿಯಾಗಿ ನಿಂತ್ಕೊಂಡು ವಾದ ನಮ್ಮ ಅಧಿಕಾರಿಗಳ ಹತ್ರ ಮತ್ತು ಕೋರ್ಟ್ಗಳ ಹತ್ರ ನಿಂತು ಅದನ್ನು ಸುಳ್ಳು ಕೇಸು ಅಂತಲೂ ಸಹ ಮಾಡಿದ್ದೀವಿ. ಅದೇನು ನಾವು ಎರಡು ಒಂದೇ ಕಡೆ ಕೊಡ್ತಕ್ಕಣ ಮಾಡಿಬಿಡ್ಬೇಕು ಪೊಲೀಸ್ ಆಫೀಸರ್ಗಳು ಅಂದ್ಬಿಟ್ಟೇನು ನಮ್ಮ ಯಾವುದೇ ಐ ಪಿ ಸಿಲಿ ಆಗಲಿ ಸಿ ಆರ್ ಪಿ ಸಿಲಿ ಬರೆದಿಲ್ಲ. ನಾನು ಕನ್ವಿನ್ಸ್ ಆಗಬೇಕು ಇನ್ವೆಸ್ಟಿಗೇಷನ್ ಆಫೀಸರು. ಆ ಕಾರಣಕ್ಕೆ ಈ ಕೇಸಸ್ಗಳಲ್ಲಿ ಅವ್ರ ಪ್ರಶ್ನೆಗೆ ಉತ್ತರ ಏನು ಅಂದರೆ ಇದರಲ್ಲಿ ಇಷ್ಟೇ ಎವಿಡೆನ್ಸ್ ನೋಡಿ, ಹೆಂಡತಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ, ಅಪ್ಪ ಅಮ್ಮನ ಎಕ್ಸಾಮಿನ್ ಮಾಡ್ತೀವಿ, ಅಕ್ಕಪಕ್ಕದವ್ರು ಯಾರಾದರೂ ಹೇಳ್ತಾರೆ ಅಂದರೆ ಓಡೋಗ್ಬಿಡ್ತಾರೆ, ಕಾಲಿಗೆ ಬಿದ್ದುಬಿಡ್ತಾರೆ ಪೊಲೀಸ್ ಆಫೀಸರ್ ಹತ್ರ. ಸರ್ ದಯಮಾಡಿ ಬ್ಯಾಡಿ ಸರ್, ನಮ್ಮನ್ನು ಸೇರಿಸ್ಕೋಬೇಡಿ, ನಮ್ಮನ್ನು ಯಾಕೆ ಸರ್ ಇದನ್ನು ತಗೊಬಂದು ಒಳಗಡೆ ಹಿಡಿತೀರಿ. ಇವ್ರನ್ನ ಮನೆಯವ್ರನ್ನ ಕೇಳ್ತೀವಿ, ಯಾರಾದರೂ ಇದ್ರ ಕರ್ಕೊಂಬ್ರಿ ವಿಟ್ನೆಸ್ಸು, ಗಲಾಟೆ ಮಾಡ್ಕೊಂಡೋದಕ್ಕೆ ದುಡ್ಡು ಗುಡ್ಡು ಇಸ್ಕೊಂಡಿದ್ದಕ್ಕೆ ಅಲ್ಲಿ ಇಲ್ಲಿ ವರದಕ್ಷಿಣೆ ಏನೋ ಸೈಟ್ ಕೇಳಿದ್ರೆ ದುಡ್ಡು ಸಾಲ ಕೇಳಿದ್ರಂತಲ್ಲ ಅದನ್ನು ಕರ್ಕೊಂಬರ್ಗೆ ಒಂದು ಎರಡು ಮೂರನ್ನ ಯಾರೋ ಒಬ್ಬರು ಕರ್ಕೊಂಬರ್ಗೆ ಪ್ರಯತ್ನ ಪಡ್ತಾರೆ ಅವರು ಬರೋದ್ರು. ಕೊನೆಗೆ ರಸ್ತೆಯಲ್ಲಿ ಇರ್ತಾರೆ ಪಾಪ, ತರಕಾರಿ ಪರ್ಕಾರಿ ಗೊತ್ತಲ್ಲ ನಿಮಗೆಲ್ಲ, ಸೌತೆಕಾಯಿ ಗೀತೆಕಾಯಿ ಕೊತ್ತಂಬರಿ ಸೊಪ್ಪು ಮಾರ್ಕೊಂಡಿರೋರು ಅವರೇ ನಮ್ಮ ವಿಟ್ನೆಸ್ಸು, ಅವ್ರನ್ನ ಬರೆದು ಹಾಕಿರ್ತೀವಿ. ಅವ್ರು ಕೋರ್ಟಿಗೆ ಬಂದು ಏನು ಹೇಳೋರು, ಏನೋ ಕೇಳಿದ್ರು ಪೊಲೀಸ್ನವರು ಬರ್ಕೊಂಡ್ರು ಸರ್ ಅಷ್ಟೇ, ನಂಗೇನು ಗೊತ್ತಿಲ್ಲ. ದಿಸ್ ಈಸ್ ದ ಸ್ಟೇಟಸ್ ಆಫ್ ದ ಕೇಸಸ್. ಅವು ಬೇರೆ ಇನ್ನೇನು ಕಾರಣಕ್ಕೂ ಅವು ಬಿದ್ದೋಗ್ಬಿಡ್ತಾ ಇದ್ದಾವೆ, ಏನೂ ಇಲ್ಲ ಅಂತ ಅಂತ ಅನ್ನೋ ಕಾರಣ ಏನು ಅಂದರೆ ಎಲ್ಲರೂ ಸರಿಯಾಗಿ ಈಗ ನಾವು ನಿಮ್ಮ ಬೇರೆ ಕೇಸಸ್ಗಳು ತೊಗೊಳ್ಳಿ, ನೀವು ಮರ್ಡರ್ ಕೇಸಸ್ಗಳು ತೊಗೊಳ್ಳಿ, ಭಾಳ ಇಂಪಾರ್ಟೆಂಟ್ ಕೇಸಸ್ಗಳಲ್ಲಿ ನಾವು ಬೆನಿಫಿಟ್ ಬಿಡ್ತೀವಿ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಈಗ ಮಕ್ಕಳು ಕಿಡ್ನಾಪಿಂಗ್ ಕೇಸ್ಗಳು ಕಿಡ್ನಾಪಿಂಗ್ ಮಾಡಿದ್ದಾರೆ, 99% ನಾನು ಮಾಡಿರುವಂಥ ಕೇಸಸ್ಗಳಲ್ಲಿ ಲೈಫ್ ಕನ್ವಿಕ್ಷನ್ ಮಾಡಿಸಿದ್ದೀನಿ ಅವ್ರನ್ನ ಜೀವಂತ. ಅವ್ರಿಗೆ ನಾವು ಯಾವ್ದು ಮಾಡಿದವೋ ಎಲ್ಲ ಕೇಸು ಪನಿಷ್ಮೆಂಟ್ ಮಾಡಿಸಿದ್ದೀವಿ ಅವ್ರಿಗೆ, ಯಾಕೆಂದ್ರೆ ಅವ್ರನ್ನ ಹತ್ತಿರದ ನೋಡಿರ್ತೀವಿ, ಅವ್ರನ್ನ ಮಾಡಿಸ್ಲೇಬೇಕು ಒಂದು ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಅಂತ ಬಿಡ್ತೀವಿ ಕೇಸ್ ಹಿಂದೆ. ಇದರಲ್ಲಿ ಬಿಡಲ್ಲ ನಾವು ಪೊಲೀಸ್ ಆಫೀಸರ್ಗಳು 100 ಸಾರಿ ಅವ್ರು ವಾರೆಂಟ್ ಸಮನ್ಸ್ ಕೊಟ್ರು, ಅಯ್ಯೋ ಕಳ್ಸ್ರೆ ಯಾರಾದ್ರು ಹೋದ್ರೋಗ್ಲಿ ಬಿಟ್ಟರು ಬಿಡಲಿ ಅಂತೇಳಿ ಏನೋ 4 ಮಾತು ಹೇಳ್ತಾರೆ ವಾಪಸ್ ಬಂದ್ಬಿಡ್ತಾರೆ. ಆಮೇಲೆ ಟೋಟಲಿ ಎಲ್ಲ ಕೇಸ್ ವಿಟ್ನೆಸಸ್ಗಳು 6 ಜನ ಇರ್ತಾರೆ ಅಷ್ಟೇ ಅದರೊಳಗಡೆ, ಇನ್ನೇನೂ ಇರೋದಿಲ್ಲ ಅದರೊಳಗಡೆ. ಇಬ್ರು ಅಕ್ಕಪಕ್ಕ ಮನೆಯವ್ರು ಹೇಳಿದ್ರು ಬಿಟ್ರು, ಇವ್ ಸಂಬಂಧಿಕರು ಇಬ್ರು, ಒಂದು ಇನ್ವಿಟೇಷನ್ ಕಾರ್ಡು, ಮದುವೆ ಆದ ಇನ್ನೊಂದು ರೆಸಿಟ್ ಇದು, ಚೌಟ್ರಿದು, ಪೂಜಾರಪ್ಪಂದು ಒಂದು ಅಷ್ಟೇ, ಇದು ಬಿಟ್ಟು ಬೇರೆ ಏನೂ ಇರುವುದಿಲ್ಲ. ಇಟ್ ಈಸ್ ಎ ವೆರಿ 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 ಸಿಂಪಲ್ ಕೇಸ್ ಇನ್ ಐ ಪಿ ಸಿ. ಇಲ್ಲ ಇಲ್ಲ, ಏನಾಗುತ್ತೆ ಅಂದ್ರೆ ಒಂದು ಆ ತರ ಏನಾರಾಯ್ತು ಅಂತ ಈಗ ಇರ್ತಕ್ಕಂಥ ನಮ್ಮ ಏನು ಕನ್ವಿಕ್ಟೆಡ್ ನಾವು ರೆಗ್ಯುಲರ್ ಆಗಿ ಅರೆಸ್ಟ್ ಮಾಡ್ತೀವಲ್ಲ ಅಕ್ಯೂಸ್ಡ್ಗಳನ್ನ ದೇಶದಲ್ಲಿ, ನಾವು ಸಾಮಾಜಿಕವಾಗಿ ಮಾತಾಡೋಣ, ಇರ್ತಕ್ಕಂಥವ್ರನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಒಳಗಡೆ ಇಡಕ್ಕೋದ್ರೆ ಬೇಲ್ ಕೊಡದೆ ಇನ್ನೂ ಈಗಿರ್ತಕ್ಕಂಥ ಜೈಲ್ ಸಂಖ್ಯೆದವರಾಗಿದ್ರೆ ಇನ್ನೂ 10 ಪಟ್ಟಷ್ಟು ಜೈಲ್ ಕಟ್ಟಬೇಕು. ಏನಾದರೂ ನಾವು ಆ ಒಂದು ಪನಿಷ್ಮೆಂಟು ಅವ್ರು ಕೊಡಲೇಬೇಕು, ಒಳಗಡೆ ಇರಿಸಲೇಬೇಕು, ಆಚೆ ಬಂದ್ಬಿಟ್ರು ಇವ್ರು ಪನಿಷ್ಮೆಂಟ್ ಆಗಬೇಕು, ಸುಳ್ಳು ಕೇಸ್ ಕೊಟ್ಟಿದ್ರು ಅವ್ರ ಮೇಲೆ ಯಾಕೆ ಕ್ರಮ ಆಗುವುದಿಲ್ಲ ಅಂತ ಅನ್ನುವಂಥದ್ದು ನ್ಯಾಯದಾಂದಲ್ಲಿ ಅಡ್ವೊಕೇಟ್ಗಳಿದ್ದಾರೆ. ಆ ಥರ ಯಾವುದೇ ಥರವಾದಂಥದ್ದು ಇಲ್ಲ. ಕೆಲವಷ್ಟುಗಳಲ್ಲಿ ಸುಪ್ರೀಂ ಕೋರ್ಟ್ ಕೆಲವಷ್ಟು ಅದರ ರೂಲಿಂಗ್ಸ್ಗಳು ಮಾಡಿದ್ದಾರೆ, ಯಾವ್ಯಾವುದ್ರಲ್ಲಿ ಆ ಥರ ಆದಾಗ ಅವನು ಕಾಂಪನ್ಸೇಷನ್ ಕೊಡಬೇಕು ಆದಂಥದ್ದು ಅಂದ್ಬಿಟ್ಟು ಅಂತ. ಹಾಗೆ ಆಗದೇ ಇರ್ತಕ್ಕಂಥ ಕೇಸಸ್ಗಳಲ್ಲೆಲ್ಲ ಕಾಂಪನ್ಸೇಷನ್ ಕೊಡಬೇಕು ಅಂತ ಏನಾರು ನಮ್ಮ ಮೇಲೆ ಒತ್ತಡ ಬಂದಾಗ ನಮಗೊಂದು ಜೀವ ಬರ್ತದೆ, ರೇ ಏನು ರೀ ಸರ್ಕಾರ ಮುಳುಗೋಗ್ತಾ ಇದೆ, ನೀವೆಲ್ಲ ಕನ್ವಿಕ್ಷನ್ ಮಾಡಿಸ್ಬಿಡ್ರಿ, ಎಲ್ಲ ವಿಟ್ನೆಸ್ಗೆಲ್ಲ ರಿಫ್ರೆಶ್ ಮಾಡ್ಕೊಂಡು ಕರ್ಕೊಂಡೋಗಿ ಬ್ಯಾಕ್ಸೈಲ್ ಇಳಿಸ್ಬಿಡ್ರಪ್ಪ ಅಂದರೆ ಒತ್ತಡಗಳು ಸ್ಟಾರ್ಟ್ ಆಗ್ತವೆ ನ್ಯಾಯಗಳು ಇದ್ರ ಜಸ್ಟಿಸ್ಗಳ ಮೇಲೆ. ಇವೆಲ್ಲ ಬೇರೆ ಬೇರೆ ಒಂದು ಟಚ್ ಮಾಡ್ತು ಒಂದು ಗಂಟೆಗೆ ಅಂದರೆ ಇಡೀ ದೇವಸ್ಥಾನದ ಗಂಟೆಗಳು ಬಾರಿಸ್ಬಿಡ್ತವೆ. ಸಮಾಜದಲ್ಲಿ ಕೆಲವಷ್ಟೆಲ್ಲ ಹೇಗೆ ಹೋಗ್ತಾ ಇರ್ತವೆ, ಕೆಲವಷ್ಟೆಲ್ಲ ಮುಚ್ಚಿಟ್ಕೋಬೇಕು ನಾವು ನೋಡ್ತಾ ಇರ್ತೇವೆ. ಯಾಕೆ ಯಾವ್ದು ಮಾಡಬೇಕು, ಯಾಕೆಂದ್ರೆ ಪೊಲೀಸ್ ಆಫೀಸರು ಪೊಲೀಸ್ ಠಾಣೆಯಲ್ಲೇ ನಿರ್ಧಾರ ಮಾಡ್ಬಿಡ್ತಾನೆ ಎಲ್ಲನೂ. ಆಲ್ಮೋಸ್ಟ್ ಆಲು ಯಾವ ಕೇಸ್ ಇದರಲ್ಲಿ ಇದೆಯಾ, ಇದರ ಸ್ಟಫ್ ಇದೆಯಾ, ಎಸ್ ಅರಾಸ್ಮೆಂಟ್ ಆಗಿದೆಯಾ,
ಅವನ ತಲೆನಲ್ಲಿ ಕೂತ್ಕೊಳ್ತದೆ, ಇದು ಹೆರಾಸ್ಮೆಂಟ್ ಆಗಿದೆ ರೀ, ಇದು ಬಹಳ ಅನ್ಯಾಯ ಮಾಡಿದ್ದಾನೆ, ಮತ್ತೆ ಇನ್ನೊಬ್ಬನ ಏನೋ ಬೇರೆ ಸಂಪರ್ಕ ಇದೆ ಅವನಿಗೆ, ಆಮೇಲೆ ಇವನು ಸ್ವಲ್ಪ ವ್ಯಾಗಬಾಂಡಿ, ಇವನು ದುಡಿಯಲ್ಲ, ಅಪ್ಪ ಅಮ್ಮನ ದುಡ್ಡು ತಿನ್ಕೊಂಡು ಬಿದ್ದಿರ್ತಾನೆ, ಆಮೇಲೆ ಏನೂ ಮಾಡಲ್ಲ, ಇದೆಲ್ಲ ಇರ್ತವೆ, ನಮ್ಗೆ ಗೊತ್ತಾಗ್ಬಿಡ್ತದೆ ಅದು ಲೋಕ ಸ್ಟ್ಯಾಂಡಿಗಳು. ಆ ಕಾರಣಕ್ಕೆ ನಾನು ಹೇಳಿದ್ನಲ್ಲ ನಿಮಗೆ, ಏನಾದರೂ ಅಕಸ್ಮಾತ್ ಪೂರ್ತಿ ಸತ್ಯ ಕಂಡುಹಿಡಿಬೇಕು ಅಂದರೆ ಭಾಳ ಕಷ್ಟ ಈ ಕೇಸಲ್ಲಿ ಅಂತ ನಿಮ್ಮ ಮೊದಲೇ ಪ್ರಿಯಾಂಬಲೆಯಲ್ಲಿ ಹೇಳ್ಬಿಟ್ಟಿದ್ದೀನಿ, ಕಷ್ಟ ಈ ಕೇಸಲ್ಲಿ ಸತ್ಯ ಕಂಡುಹಿಡಿಬೇಕಾದ್ರೆ. ಆ ಕಾರಣಕ್ಕೆ ಕಾನೂನನ್ನು ಯಾವ ಮಟ್ಟಕ್ಕೆ, ಯಾಕೆಂದರೆ ನಮ್ಮಲ್ಲಿ ನಮ್ಮ ದೇಶ ಮತ್ತು ಬೇರೆ ದೇಶ ಪಾಶ್ಚಿಮಾತ್ಯ ದೇಶಗಳನ್ನ ನಾವು ನೋಡಿಕೊಂಡಾಗ, ಕಾನೂನನ್ನ ಈ ಡೈವರ್ಸ್ ಪಾಲಿಸಿಗಳು ಮತ್ತು 488 ಮತ್ತು ಕಾಂಪನ್ಸೇಷನ್ಗಳನ್ನ ನೋಡಿಕೊಂಡಾಗ ಬೆಟರ್ ದೆ ಆ ದೇಶಕ್ಕಿಂತ ನಮ್ಮದು ಲಕ್ಷ ಪಾಲ್ ಮೇಲು. ಅಲ್ಲಿ ಒಂದು ಸಾರಿ ಕಾಂಪನ್ಸೇಷನ್ಗಳನ್ನ ಯಾವ ಮಟ್ಟಕ್ಕೆ ಹಾಕ್ತಾನೆ ಅಂದರೆ ಅವ್ನು ಮಿನಿಮಮ್ 10 ಇಯರ್ಸ್ ದುಡಿಬೇಕು, ಆ ಮಟ್ಟಕ್ಕೆ ಕಾಂಪನ್ಸೇಷನ್ಗಳಾಗಿ ಕೊಡ್ತಾರೆ. ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಅದು ಅಷ್ಟು ಇಲ್ಲ. ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥ ಬಡ ರಾಷ್ಟ್ರ ಅಂತ ಗೊತ್ತಿರೋ ಕಾರಣಕ್ಕೆ ನಮ್ಮ ಜುಡಿಷಿಯರು ಸಹ ಇದ್ರ ಜೊತೆಯಲ್ಲಿ, ಯಾಕೆಂದರೆ ಇದು ಸಾಮಾಜಿಕ ಸಮಸ್ಯೆ, ಇದು ಬೇರೆದಾದರೆ ಬೇರೆ ಥರ ಹ್ಯಾಂಡ್ಲ್ ಮಾಡ್ತೀವಿ ಮರ್ಡರ್ ಕೇಸ್ಗಳು ರೌಡಿಗಳನ್ನ, ಬಟ್ ಇದನ್ನು ಮಾಡಬೇಕಾದಂಥ ಸಮಯದಲ್ಲಿ ಎಲ್ಲ ಥರ ಇದನ್ನು, ಯಾಕೆಂದರೆ ಸುಪ್ರೀಂ ಕೋರ್ಟ್ ನೀವು ನೋಡಿದ್ದೀರಿ, ಕೇಳಿದ್ದೀರಿ ನೀವು, ಅರೆಸ್ಟ್ ಮಾಡಿಬಿಡಿ ಅಂದ್ಬಿಟ್ರು, ಬಟ್ ಇನ್ನೊಂದ್ಸರಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ನಮಗೂ ಅನ್ನಿಸ್ತು ಒಳ್ಳೆ ಕೆಲಸ ಮಾಡಿದ್ರಪ್ಪ ಸದ್ಯ, ಸಾಕಪ್ಪ ಏನೇ ಬಂದು ಬಂದು ಎದೆ ಮೇಲೆ ಕೂತ್ಕೊಬಿಟ್ಟರು, ಅರೆಸ್ಟ್ ಮಾಡಿ ಮಾಡಿ ಸಿಕ್ಕಿದ್ರ ಅಂತ ಒಳ್ಳೆ ಕೆಲಸ ಆಯ್ತಪ್ಪ. ಈಗ ನೀವು ನೋಟಿಸ್ ಕೊಡು ವ್ಯವಸ್ಥೆ ಇದೆ, ನೋಟಿಸ್ ಕೊಡ್ ತಕ್ಷಣ ಅವಾಗ ಆಂಟಿಸ್ಪೇಟರಿ ಬೆಲ್ ತಗೋತಾರೆ. ಆಮೇಲೆ ಯಾರೂ 99% ಈಗ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ನನ್ನ ಲೆಕ್ಕದಲ್ಲಿ ಹೋಗಲ್ಲ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಅದು ಯಾವುದೇ ತರವಾದಂತಹ 100 ಯಾವುದೇ ಕೇಸ್ಗಳಾಗಲಿ, ನಿಮ್ಮ ಪಕ್ಕ ಅಕಸ್ಮಾತ್ ನಿಮಗೆ ಬೇಕಾಗಿರುವಂಥದ್ದು ಇಲ್ಲ ಬೇರೆಯವ್ರಿಗೆ ಬೇಕಾಗಿರ್ತಕ್ಕಂಥದ್ದು, ಯಾರು ಬೇಕಾದರೂ 100 ಮಾಡ್ಬೋದು. ನೀವು ಎಲ್ಲಿರ್ತೀರೋ ಅಲ್ಲೆಲ್ಲ 100 ಮಾಡ್ಬೋದು. ಆ 100 ಕನೆಕ್ಷನ್ ಯಾವ ಡಿಸ್ಟಿಕ್ಟಲ್ಲಿ ಇದ್ರೆ SP ಆಫೀಸ್ಗೆ ಹೋಗುತ್ತೆ, ಬೆಂಗಳೂರು ಸಿಟಿನಲ್ಲಿ ಇದ್ರೆ ಕಮಿಷನ್ ಆಫೀಸಿಗೆ ಬರುತ್ತೆ, ಎಲ್ಲೆಲ್ಲಿರ್ತೀರೋ ಆಯಾ ಜಾಗಗಳಲ್ಲಿ ಹೋಗುತ್ತೆ. ಬಟ್ ನೀವು ಯಾರೂ ನಮ್ಮಲ್ಲಿ ನಾವು ಇಷ್ಟೊಂದು ಹೇಳ್ತೀವಿ, ನಾವು ಗೌರಿಶಕ್ತಿ ಸ್ಟುಡಿಯೋನಲ್ಲಿ ಇಂಥದ್ದನ್ನ ಒಂದು 20 ಪ್ರೋಗ್ರಾಮ್ ಮಾಡಿದ್ದೀವಿ. ಆಮೇಲೆ ಇದೇ ಥರ ಸೋಷಿಯಲ್ ಇಶ್ಯೂಸ್ಗಳ ಬಗ್ಗೆ ಮಾತಾಡಿರ್ತಕ್ಕಂಥದ್ದನ್ನ ನನಗೊಂದು ದೊಡ್ಡ ಒಂದು ಎಕ್ಸ್ಚೇಂಜ್ ಆಗಿಬಿಟ್ಟಿದೆ. ಈಗ ನನಗೆ ಹೆಣ್ಮಕ್ಳುಗಳು ಮಾತಾಡುವಂಥದ್ದು ಒಂದು ದಿವಸ ಹೇಳಿದೆ, ಒಂದು ಆಫೀಸರು ತಯಾರು ಮಾಡಿಬಿಡಿ ನೋಡೋಣ, ಅದು ಎಷ್ಟು ಹೆಣ್ಮಕ್ಳು ಬರ್ತಾರೋ ಕೇಳೇ ಬಿಡೋಣ ನೋಡೋಣ ಅಂತ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೊಡಿತಾ ಇರ್ತಾರೆ ಫೋನ ಸಮಸ್ಯೆ ಅವ್ರು, ಯಾಕೆಂದರೆ ಸಮಸ್ಯೆಗಳಿರ್ತವೆ, ಸಾಮಾಜಿಕ ಸಮಸ್ಯೆ ಅವ, ಅದನ್ನು ನಾವು ನಮ್ಮ ಸಮಸ್ಯೆಗಳಾಗಿ ಮಾಡಿಕೊಂಡು ನಾವು ಅದನ್ನು ಪ್ರಾಬ್ಲಮ್ಗಳಾಗಿ ಮಾಡ್ಕೊಬಿಡುವಂಥದ್ದು ಬೇಡ ಅಂತೇಳಿ, ಆಮೇಲೆ ತುಂಬ ಜಾಸ್ತಿ ಆಗ್ತದೆ ಅಂತೇಳಿ ಡಿಸ್ಕಸ್ ಮಾಡಿ ಹಾಗೆ ಕೂತ್ಕೊಂಡಿದ್ದೀವಿ. ಒಂದು ಫೋರಮ್ ಮಾಡೋಣ ಅಂತ ಆ್ಯಕ್ಚುಲಿ ಪ್ರಾರಂಭ ಮಾಡಿದ್ವಿ ಬೇಕಿದು ಅಂದ್ಬಿಟ್ಟು ಅಂತ. ಆದ್ರೂ ನಾನೊಂದು ವಿ ಎನ್ನುವಂಥ ಪುಸ್ತಕ ಆದರೂ ಬರೆಯೋಣ, ಇದನ್ನೆಲ್ಲ ಸೇರಿಸಿ ಬರೀತೀನಿ. ಐ ಆಮ್ ಗೋಯಿಂಗ್ ಟು ರೈಟ್ ಎಂಟೈರ್ ಈ ಒಳಗಡೆ ಹೆಂಗೆ ಸಿಗಾಕೊಬಿಟ್ಟಿದ್ದೇನೋ ಇದರೊಳಗಡೆ, ಈ ಒಂದು ವಿಷ ಬರ್ತದ್ರೊಳಗಡೆ ಅನ್ನುವಂಥದ್ದನ್ನ ಬರೀದಕ್ಕೆ ನೋಡೋಣ, ಟ್ರೈ ಮಾಡ್ತೀನಿ ಹೆಂಗೆ ಬರಿತೀನೋ ಅಂತ. ಥ್ಯಾಂಕ್ ಯು ಸರ್. ಸರ್, ಅವರು ಏನೋ ಪ್ರಶ್ನೆ ಕೇಳಬೇಕು ಅನ್ಕೊಂಡು ಸುಳ್ಳು ಕೇಸ್ ಹಾಕಿದಾಳೆ ಅಂತ ಹೆಂಡತಿ 500 ಫೈನ್ ಹಾಕಿದೆ. ನಮಸ್ತೆ ಎಲ್ಲರಿಗೂ. ನಾನು ಎಲ್ಲರಿಗೂ ಒಂದೊಂದು ಪ್ರಶ್ನೆ ಕೇಳ್ತೀನಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ. ಕೊನೆಯದಾಗಿ ವಿಕ್ರಮ್ ಸರ್ನ ಅನಿಸಿಕೆ ನಾನು ಪಕ್ಕ ಕೇಳಬೇಕು ಅಂತ ಅನ್ಕೊಳ್ತೀನಿ. ಮೊದಲನೇದಾಗಿ ಉಮೇಶ್ ಸರ್ ಹತ್ರ ಕೇಳ್ತೀನಿ. ಉಮೇಶ್ ಸರ್, ನಮಗೆ ಹೇಳಿ 498 ಅಲ್ಲಿ ಯಾರ್ಯಾರನ್ನ ನೀವು ಅಪರಾಧಿಗಳಾಗಿ ಪರಿಗಣಿಸಬಹುದು? ಎಲ್ಲರೂ ಹೇಳ್ತಾರೆ 498 ಮಾಡ್ಬೋದು ಅಂದ್ರು, ಇನ್ನೊಬ್ರು ಅಂದ್ರು ಯಾರ್ಯಾರ ಮೇಲೆ ಮಾಡ್ಬೋದು ಅಂತ ಹೇಳಿದ್ರು. ಈ ನಮ್ಮ ಸೈಕ್ಯಾಟ್ರಿಕ್ ಅಂದ್ರು ಒಬ್ಬ ನಾಯಿ ಮೇಲೂ ಸಾಕು ಪ್ರಾಣಿ ಮೇಲೂ ಆಗಿದೆ 498 ಅಂತ ಹೇಳಿದ್ರು. ಚಿಕ್ಕ ಮಕ್ಕಳು 4 ವರ್ಷ 5 ವರ್ಷ ಅವ್ರ ಮೇಲೂ ಆಗಿದೆ ಅಂತ ಹೇಳಿದ್ರು. ನಾನು ಅದರಿಂದ ಉಮೇಶ್ ಸರ್ನ ಕೇಳ್ತಾ ಇರೋದೇನು ಅಂದ್ರೆ, ನೀವು ಅಕ್ಯೂಸ್ಡ್ನಾಗಿ ಯಾರನ್ನ ಟ್ರೀಟ್ ಮಾಡ್ತೀರಾ ಇಲ್ಲಿವರೆಗೂ ನಿಮ್ಮ ಸರ್ವಿಸ್ ಅಲ್ಲಿ? 32 ವರ್ಷ 37 ವರ್ಷ ಅಂತ ಹೇಳಿದ್ರು. ನಿಮ್ಮ ಸರ್ವಿಸ್ ಅಲ್ಲಿ ಏನಾದರೂ ನೀವು ಯಾವ್ದಾರ ಸಾಕು ಪ್ರಾಣಿಗಳ ಮೇಲೆ ಕೇಸ್ ಮಾಡಿದ್ದೀರಾ, ಅಥವಾ ಮಾಡಿದ್ರೆ ಬೇರೆ ಅಧಿಕಾರಿಗಳು ಅದು ಸರಿನೋ ತಪ್ಪೋ ಅವರ ಅನಿಸಿಕೆ ನನಗೆ ಈ ವೇದಿಕೆ ಮುಖಾಂತರ ನಿಮಗೆ ತಲುಪಲಿ ಅಂತ ನಾನು ಕೇಳ್ಕೊಳ್ತೀನಿ.